ಪ್ರತಿ ಮಳೆ ಬಂದಾಗೂ ಕೂಡ ಹಿಂದಿನ ಸರ್ಕಾರಗಳು ಡಮಾಲಿಷನ್ ನಾಟಕವನ್ನ ಆಡ್ತಾ ಇದ್ರು ಮಳೆ ನಿಂತ ತಕ್ಷಣ ಡಮಾಲಿಷನ್ ನಿಂತು ಹೋಗೋದು ಆದರೆ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದಿರಿ ನಮ್ಮ ರೆವಿನ್ಯೂ ಇಲಾಖೆನು ಕೂಡ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅದನ್ನ ಈಗಾಗಲೇ ಸರ್ವೆ ಮಾಡಿ ಬೆಂಗಳೂರು ಮಹಾನಗರ ಪಾಲಿಕೆಗೆ ನಾವು ಪಟ್ಟಿಯನ್ನ ಕೊಡ್ತಾ ಇದ್ದೀವಿ ನಾವೆಲ್ಲ ಕಡೆ ನಮ್ಮ ರೆವಿನ್ಯೂ ಇಲಾಖೆ ಅಧಿಕಾರಿಗಳಿಗೂ ನಮ್ಮ ಡಿಸಿ ಗೆ ತಹಸೀಲ್ದಾರ್ ಗೆ ಎಸಿ ಗೆ ಎಲ್ಲ ಸೂಚನೆ ಕೊಟ್ಟಿದ್ದೀನಿ ಅವರ ಜೊತೆ ಕಾರ್ಪೊರೇಷನ್ ಅವರ ಜೊತೆ ನಿಂತು ಕೂಡಲೇ ದಾಖಲೆಗಳನ್ನ ಕೊಟ್ಟು ಯಾವುದೇ ಮುಲಾಜಿಲ್ದೆ ದೊಡ್ಡವರು ಚಿಕ್ಕವರು ಮಧ್ಯಮದವರು ಏನು ನೋಡಬೇಡಿ ಯಾರೇ ಇದ್ದರು ಡಮಾಲಿಷನ್ ಮಾಡಿ ಯಾರೇ ಒತ್ತುವರಿದಾರರು ಇದ್ದರು ಕೂಡ ಈಗ ಒಬ್ಬ ಸಣ್ಣ ಮನೆ ಕಟ್ಟಿ ಒತ್ತುವರಿ ಮಾಡಿದ್ರೂ ಸಾವಿರಾರು ಜನಕ್ಕೆ ತೊಂದರೆ ಆಗ್ತಾ ಇದೆ ನೋಡಿದಿರಿ ಮೊನ್ನೆ ಅದರಿಂದ ದೊಡ್ಡವರು ಐಟಿ ಕಂಪನಿಗಳು ಸುಮಾರು 30 ಕ್ಕೂ ಹೆಚ್ಚು ಐಟಿ ಕಂಪನಿಗಳು ರಾಜಕಾಲುವೆಯನ್ನ ಒತ್ತುವರಿ ಮಾಡಿರುವಂತದ್ದು ಬಂದಿದೆ ಬಹಳ ದೊಡ್ಡ ದೊಡ್ಡದ ಮಾತಾಡ್ತಾ ಇದ್ರು ಅವರೇ 30 ಕಂಪನಿಗಳು ಒತ್ತುವರಿ ಮಾಡಿರುವಂತದ್ದು ಇದೆ ಬಿಲ್ಡರ್ಗಳು ಒತ್ತುವರಿ ಮಾಡಿರೋದಿದೆ ಎಲ್ಲರೂ ಬಡವರು ಒತ್ತುವರಿ ಎಲ್ಲರೂ ಒತ್ತುವರಿ ಮಾಡಿದ್ದಾರೆ ಅದರಿಂದ ಈ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತಾರತಮ್ಯ ಮಾಡಲ್ಲ ಯಾರೇ ಇದ್ದರು ಒತ್ತುವರಿಯನ್ನ ತೆರವುಗೊಳಿಸಬೇಕು ಒಂದು ಸ್ಟಾಮ್ ಮೋಟರ್ ಡ್ರೈನ್ ತೆಗೆದುಕೊಂಡ್ರೆ ಕಂಪ್ಲೀಟ್ ಮಾಡಬೇಕು ಅದರಲ್ಲಿ ಸಾವಕಾರ ಮಧ್ಯಮ ಯಾರದು ನೋಡಬಾರದು ಎಲ್ಲ ಡಮಾಲಿಷನ್ ಮಾಡಿದ್ರೆ ಮಾತ್ರ ಆ ಬಾಟಲ್ ನೆಕ್ ಗಳು ಕ್ಲಿಯರ್ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಕಾರ್ಯಾಚರಣೆಯನ್ನ ನಿಲ್ಲಲ್ಲ ನಾನು ಬೆಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಗೂ ಮಾತಾಡಿದ್ದೀನಿ ನಮ್ಮ ರೆವಿನ್ಯೂ ಅಧಿಕಾರಿಗಳು ಅವರಿಗೆ ಸೂಕ್ತ ಒಂದು ದಾಖಲೆಗಳು ಇಮಿಡಿಯೇಟ್ ಆಗಿ ಯಾವುದೇ ತಡೆ ಮಾಡದೆ ಇಮಿಡಿಯೇಟ್ ಆಗಿ ದಾಖಲೆಗಳನ್ನು ಕೊಡಬೇಕು ಕಂದಾಯ ಇಲಾಖೆ ಮತ್ತು ಕಾರ್ಪೊರೇಷನ್ ಮತ್ತು ಬಿಡಿಎ ಇವು ಒಟ್ಟು ಜಂಟಿಯಾಗಿ ಈ ಸಮರೋಪಾದಿಯಲ್ಲಿ ನಾವು ಮಾಡಬೇಕು ಮುಂದಿನ ದಿನಗಳಲ್ಲಿ ಈ ಫ್ಲಡ್ ನಮಗೊಂದು ಪಾಠ ಕಲಿಸಿದೆ ಆ ಪಾಠವನ್ನು ನಾವು ಕಲಿಯಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದೇ ಮಾತಾಗ್ತೈತೆ ಇದೇ ಭಾಷೆ ಆಗ್ತೈತೆ ಅದಕ್ಕೆ ಅರ್ಥ ಇಲ್ಲ ಅದಕ್ಕೆ ನಿರಂತರವಾಗಿ ಮಾಡುವಂತದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀರಿ ಸರ್ ಈ ಬಾಗ್ಮನೆ ಸರ್ ಈ ಬಾಗ್ಮನೆ ಪಾರ್ಕ್ ಗೆ ಯಾಕೆ ಸರ್ 3 ವಾರಗಳ ಕಾಲ ಕಾಲಾವಕಾಶ ಕೊಟ್ಟಿದ್ದೀರಾ ಅದೇನ್ ಸ್ಪೆಷಲ್ ಯಾರು ಇಲ್ಲ ನಾವು ಯಾವುದಕ್ಕೂ ಕಾಲಾವಕಾಶ ಕೊಡೋ ಪ್ರಶ್ನೆನೇ ಇಲ್ಲ ಕೋರ್ಟ್ ಗೆ ಹೋದ್ರೂ ಕೂಡ ಕೋರ್ಟ್ ಅಲ್ಲಿ ವಿನಂತಿ ಮಾಡ್ತೀರಿ ನಾವು ಮೊನ್ನೆ ಮಳೆ ಬಂದು ಅನಾಹುತ ಆಗಿದೆ ದಯವಿಟ್ಟು ಕೋರ್ಟ್ ಕೂಡ ನಮಗೆ ಈಗಾಗಲೇ ಹಲವಾರು ಕೋರ್ಟ್ ತೀರ್ಪುಗಳು ಕೂಡ ಡಮಾಲಿಷನ್ ಮಾಡಿ ನಿರ್ದಾಕ್ಷಿಣ್ಯವಾಗಿ ಮಾಡಿ ಅಂತ ಹೇಳಿದ್ದಾರೆ ಯಾರಿಗೂ ಇರ್ಬೋದು ಯಾವರೇ ದೊಡ್ಡವರು ಇರ್ಬೋದು ಬಿಲ್ಡರ್ ಇರ್ಬೋದು ಯಾರನ್ನೂ ಮುಲಾಜೆ ನೋಡಲ್ಲ ನಾವು ಕಾನೂನು ಪ್ರಕಾರ ಡಮಾಲಿಷನನ್ನು ಮಾಡ್ತೀವಿ ಅಲ್ಲ ಸರ್ ಈಗ ನಿಂತಿಲ್ವಾ ಸರ್ ಮಾದೇವಪುರ ಸರೌಂಡಿಂಗ್ ಅಲ್ಲಿ ನಿಂತಿಲ್ವಾ ಯಾವುದನ್ನು ನಿಲ್ಲಿಸಕ್ಕೆ ಅವಕಾಶ ನಾವು ಕೊಡಲ್ಲ ಇಲ್ಲ ನೀವು ಒಳ್ಳೆ ಸಲಹೆ ಕೊಟ್ಟಿದ್ದೀರಾ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ ಈಗ ಮಾತಾಡಿ ನಾವು ಕೆವಿಎಟ್ ಹಾಕೋದು ಒಳ್ಳೆಯದು ಅಂತ ಅನಿಸುತ್ತೆ ನಾನು ಅಡ್ವೊಕೇಟ್ ಜನರಲ್ ಹತ್ರ ಮಾತಾಡ್ತೀನಿ ಕೆವಿಎಟ್ ಹಾಕುವಂಥ ಪ್ರಯತ್ನವನ್ನು ಮಾಡ್ತೀನಿ ನಾನು